ಭೂತಕೋಲದ ಬಗ್ಗೆ ಮಾತಾಡಿದ್ರಿ ಅಂತ ಇಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಮಂಗಳೂರಿನಲ್ಲಿ. ಸೊ ಈ ಕುರಿತಾಗಿ ತಾವೇನು ಹೇಳ್ತೀರಿ ಸರ್, ತಮ್ಮ ಹೇಳಿಕೆ ಏನು? ನನ್ನ ಹೇಳಿಕೆ ಒಂದೇ ಸರ್, ನಾನು ಭೂತ ಕುಣಿತ ಏನಿದೆ ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತ ಉದ್ದೇಶ ನನ್ಗಿರ್ಲಿಲ್ಲ. ಬಗ್ಗೆ ನೆಗೆಟಿವ್ ಆಗಿ ಏನು ಮಾತಾಡುವಂತ ವ್ಯಕ್ತಿ ನಾನಲ್ಲ. ನಂಗೆ ಏನಂದ್ರೆ ಸುಮ್ಮನೆ ಬಾಯಿ ಮಾತು ಹೇಳ್ತಾ ಇರೋದಲ್ಲ, ತುಂಬಾ ಪ್ರಾಮಾಣಿಕವಾಗಿ ಹೇಳ್ಬೇಕು ಅನ್ನೋದಾದ್ರೆ ತುಂಬಾ ಪ್ರೀತಿ ಇಟ್ಕೊಂಡಿರೋದು ನಾನು ಮಂಗಳೂರಿನ ನನ್ನ ಸ್ನೇಹಿತರಿದ್ದಾರೆ, ಆಮೇಲೆ ತುಂಬಾ ಜನ ನನ್ನ ವೆಲ್ ವಿಶಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಅವ್ರ ಬಗ್ಗೆ ತುಂಬಾ ಪ್ರೀತಿ ಸರ್, ನಾನು ತುಂಬಾ ಕಂಫರ್ಟಬಲ್ ಅಲ್ಲಿ ಇದ್ದಾಗ. ಅಲ್ಲಿ ಯಾವುದೇ ರೀತಿಯಾದಂತ ಒಂಥರ ಫೇಕ್ ವ್ಯಕ್ತಿಗಳಿದ್ದಾರೆ ಅಂತ ನನಗೆ ಅಂತಲ್ಲ, ಅಷ್ಟು ನಾನು ಆನೆಸ್ಟ್ ಆಗಿ ಒಂದು ಪ್ರೀತಿ ಇಟ್ಕೊಂಡಿರೋದು ನಾನು ಅಲ್ಲಿಯ ಜನರ ಬಗ್ಗೆ. ಅಲ್ಲಿಯ ಜನರಿಗೆ ಹೊರಟ ಆಗೋ ತರ ನಾನು ಬೇಕ್ಬೇಕು ಅಂತ ಮಾಡಿದೀನಿ ಅಂತೆಲ್ಲ ಕೇಳಿದಾಗ ನನಗ್ ಬೇಜಾರಾಯ್ತು. ಬೇಕ್ಬೇಕು ಅಂತ ಟಾರ್ಗೆಟ್ ಮಾಡುವಂತ ಅವಶ್ಯಕತೆ ಯಾವುದೂ ಇಲ್ಲ. ಎನಿ ಫಾರ್ಮ್ ಆಫ್ ಬಿಲೀಫ್ ಅಂತ ಏನಿರುತ್ತೆ ಇವಾಗ ನನಗೆ ಯಾವ್ದೋ ಒಂದು ಇದೇನಂತಂದ್ರೆ ಏನಂತಾರೆ ನಿಮ್ಮ ಭೂತ ಕುಣಿತ ಆಗಿರ್ಬೋದು, ನಮ್ದು ಬೇರೆ ಬೇರೆ ರೀತಿಯಾದಂತ ಒಂದು ಆಚರಣೆಗಳಿರುತ್ತೆ, ಅದಷ್ಟಕ್ಕೂ ಸಮಾನವಾಗಿ ನಾನು ಒಂದು ಮರ್ಯಾದೆ ಕೊಡ್ತೀನಿ. ಕಮ್ಮಿ ಇದ್ ಮೇಲೆ ಇದ್ ಕೀಳಿಗೆ ಇದು ಜಾಸ್ತಿ ಇದು ಕಮ್ಮಿ ಅಂತ ನಾನು ಯೋಚನೆ ಮಾಡುವಂತ ವ್ಯಕ್ತಿತ್ವ ಅಲ್ಲ ನನಗೆ, ಬರೋದು ಇಲ್ಲ. ಬೆಳಗ್ಗೆಯಿಂದ ನಾನು ಸಾಕಷ್ಟು ಕೇಳ್ಪಟ್ಟೆ ಈ ತರ ಏನೋ ಬೇಜಾರಾಗಿದೆ ಅಂತ. ನಾನು ಅಕಸ್ಮಾತ್ ಏನೋ ಒಬ್ಬ ವ್ಯಕ್ತಿಗೆ ಬೇಜಾರಾಗಿದ್ರೆ ಆ ವ್ಯಕ್ತಿ ಹತ್ರ ಮಾತಾಡ್ತಿದ್ದೆ ನಾನು, ಅದು ಪರ್ಸನಲ್ ಮ್ಯಾಟರ್ಸ್ ಇದ್ದಾಗ ಮಾತಾಡ್ತೀನಿ ಇರ್ಬೋದು, ಬಟ್ ಇದು ಒಂದು ಬಿಲೀಫ್ ಅಂತ ಬಂದಾಗ ನಾನು ಇಮಿಡಿಯೇಟ್ ಆಗಿ ಜನರಿಗೆ ಸಾರಿ ಕೇಳಿದ್ದೀನಿ. ವಾಟ್ಸ್ಆಪ್ ಮುಖಾಂತರ ಸಾರಿ ಕೇಳಿದ್ದು ಏನಕ್ಕೆ ಅಂದ್ರೆ ಜನರ ನಂಬಿಕೆಗೆ ಬೇಜಾರಾಗಿದೆ ಅಂದ್ರೆ, ಇವಾಗ ನಾನು ಇವಾಗ ಫೇಸ್ಬುಕ್ ಅಲ್ಲಿ ಲಕ್ಷಾಂತರ ಜನ ಇದಾರೆ, ಮೊಬೈಲ್ ಅಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಪ್ರತಿಯೊಬ್ಬರಿಗೂ ನಾನು ಜಸ್ಟಿಫೈ ಮಾಡ್ತಾ ಕೂತ್ಕೊಳ್ಳೋದು ನನ್ನ ಇದಲ್ಲ ಅಂದ್ರೆ ನಾನ್ ಮಾಡಿದ್ ಸರಿ ಅಥವಾ ನಾನ್ ಹಿಂಗ್ ಹೇಳಿದ್ದು ಅಂತ ಹೇಳ್ತಾ ಹೋದ್ರೆ ಅದು ಇನ್ನು 10 ವರ್ಷ ಆದ್ರೂ ಬಗೆಹರಿ ಇಲ್ಲ. ಯಾಕಂದ್ರೆ ನನ್ನ ಮನಸ್ಸಲ್ಲಿ ಏನಿತ್ತು, ನಾನು ಯಾವ ರೀತಿಯಲ್ಲಿ ಅದನ್ನ ಹೇಳಿದೆ, ಯಾವ ಅದು ಒಬ್ರು ಒಂಥರ ತಿಳ್ಕೋಬಹುದು ಇನ್ನೊಬ್ಬರು ಸರ್. ಈತ ನಡುವೆ ಇನ್ನೊಂದು ಮಾತು ಏನ್ ಕೇಳಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದೇನು ಲೈವ್ ಪ್ರೋಗ್ರಾಮ್ ಆಗಿರ್ಲಿಲ್ಲ, ರೆಕಾರ್ಡೆಡ್ ಪ್ರೋಗ್ರಾಮ್. ಈ ರೆಕಾರ್ಡೆಡ್ ಪ್ರೋಗ್ರಾಮ್ ಅನ್ನ ಎಡಿಟ್ ಮಾಡುವ ಸಂದರ್ಭದಲ್ಲಿ ಅದನ್ನ ಕಟ್ ಮಾಡಬಹುದಾಗಿತ್ತಲ್ಲ, ಒಂದೊಮ್ಮೆ ಮಿಸ್ ಆಗಿ ಬಾಯ್ ಸ್ಲಿಪ್ ಆಗಿ ಟಂಗ್ ಸ್ಲಿಪ್ ಆಗಿ ಬಂದದಾಗಿದ್ರೆ ಅದನ್ನ ಕಟ್ ಮಾಡಬಹುದಾಗಿತ್ತಲ್ಲ ಅನ್ನುವಂತ ಮಾತು ಕೇಳಿ ಬಂದ. ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ನಾನು ದೇವ್ರ ಕೆಲ್ಸ ಅಂತ ಹೇಳಿದ್ದೆ ಸರ್, ಸರ್ಕಾರಿ ಕೆಲ್ಸ ದೇವ್ರ ಕೆಲ್ಸ ಅಂತ ಹೇಳಿದ್ದು, ಕಾಲ್ ಸೆಂಟರ್ ಅಲ್ಲಿ ಕೆಲ್ಸ ಮಾಡೋರಿಗೆ ಅದ್ರ ದೇವ್ರ ಕೆಲ್ಸನೇ ಅದು. ನಾನು ಅದನ್ನ ನೆಗೆಟಿವ್ ಆಗಿ ಹೇಳಿದ್ದಲ್ಲ, ಅದು ನಾನು ಹೇಳಿರೋದನ್ನ ಒಬ್ಬೊಬ್ರು ಒಂದ್ ರೀತಿ ತಗೋತಾ ಇದಾರೆ, ನಾನು ನೆಗೆಟಿವ್ ಆಗಿ ಹೇಳಿದೋನೇ ಅಲ್ಲ ಅದು. ಐ ಕಂಪೇರ್ಡ್ ಕೆಲ್ಸ ಟು ದೇವ್ರು. ಅಂದ್ರೆ ಅಲ್ಲಿ ಆಕ್ಚುಲಿ ಈಗ ದೇವ್ರ ಮಾತು ಅಥವಾ ದೇವ್ರ ಕೆಲಸ ಅನ್ನುವ ಪದ ಬರಲಿಲ್ಲ, ಬಟ್ ನೀವು ಕಾಲ್ ಸೆಂಟರ್ ಅನ್ನ ಭೂತಕೋಲಕ್ಕೆ ಹೋಲಿಸಿದಂತಹ ತುಣುಕು ಮಾತ್ರ ನಾವು ಇದುವರೆಗೆ ನಾವು ನೋಡಿದ ಹಾಗೆ ಕೇವಲ ಭೂತಕೋಲವನ್ನ ನೀವು ಕಾಲ್ ಸೆಂಟರ್ಗೆ ಹೋಲಿಸಿದಂತ ತುಣುಕು ಮಾತ್ರ ಇದೆ ಹೊರತಾಗಿ ಅದನ್ನ ದೇವ್ರ ಕೆಲಸ ಅಂತ ನೀವು ಹೇಳಿದ್ದ ಎಲ್ಲೂ ಕೂಡ ಟೆಲಿಕಾಸ್ಟ್ ಆಗ್ಲಿಲ್ಲ. ಬಹುಶಃ ನೀವು ಆಗ ಹೇಳಿದ್ರಿಯಾ ಇಲ್ವಾ ಅಂತ. ಅಲ್ಲ ಅಲ್ಲ, ನಾನು ಹೇಳ್ತಾ ಇರೋದು ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡೋದು ತಪ್ಪಲ್ಲ, ಅದು ಒಳ್ಳೆ ಕೆಲಸನೇ ಅದು. ಆಮೇಲೆ ಆ ಕಾಲ್ ಸೆಂಟರ್ ಕೆಲಸ ಮಾಡೋರಿಗೆ ಆ ಕೆಲಸ ದೇವ್ರೇ ಅದು. ಸೊ ನಾನು ಹೇಳ್ತಾ ಇರೋದು ನಾನು ಆ ಇದ್ರಲ್ಲಿ ಅದಕ್ಕೆ ನಾನು ಹೇಳ್ತಲ್ಲ, ಇದನ್ನ ಜಸ್ಟಿಫೈ ಮಾಡ್ಕೊಂಡು ನಾನು ಸರಿ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಜನರಿಗೆ ಹರ್ಟ್ ಆಗಿದೆ ಅಂದಾಗ ಐ ವಾಂಟೆಡ್ ಟು ಸೇ ಸಾರಿ ಬಿಕಾಸ್ ಐ ಹರ್ಟ್ ಯುವರ್ ಫೀಲಿಂಗ್ಸ್ ಅಂತ ಅಷ್ಟೇ, ನಥಿಂಗ್ ಎಲ್ಸ್. ದೇರ್ ಇಸ್ ನಥಿಂಗ್. ಅದರಲ್ಲಿ ಇನ್ನೊಂದು ಒಳ ಅರ್ಥ ಇಲ್ಲ, ಇನ್ನೊಂದು ಬೇಕ್ಬೇಕು ಅಂತ ಮಾಡಿದ್ದು ಅಂತ ಮಾತಾಡ್ತಾರೆ, ಐ ಡೋಂಟ್ ನೋ ವೈ ದೇ ಡೂ ದಟ್. ಒಂದೊಂದ್ಸರಿ ನನಗೆ ಅರ್ಥ ಆಗಲ್ಲ. ಸೊ ಅದಕ್ಕೆ ನಾನು ಅದನ್ನ ಸಾರಿ, ಅಂಡ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಅಂಡ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಭೂತ ಕುಣಿತ, ಅಲ್ಲಿ ಯಾರ್ಯಾರು ಇರ್ತಾರೆ, ಇದು ತುಂಬಾ ಪ್ರಾಚೀನವಾದಂತಹ ಒಂದು ಕಲೆ, ಅದು ಪ್ರಾಚೀನವಾದಂತಹ ಒಂದು ಪದ್ಧತಿ ನಡ್ಕೊಂಡ್ಬಂದಿದೆ, ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋದಕ್ಕಾಗಲ್ಲ. ಸೊ ತಮ್ಮ ಈ ಒಂದು ಹೇಳಿಕೆಗಾಗಿ ಇವತ್ತು ಮಂಗಳೂರಿನ ಜನತೆ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಸೊ ಸೃಜನ್ ಲೋಕೇಶ್ ಅವರು ಈ ಕುರಿತಾಗಿ ಏನ್ ಹೇಳ್ತಾರೆ, ಅದ್ರ ಜೊತೆಯಲ್ಲಿ ಓಪನ್ ಸ್ಟೇಟ್ಮೆಂಟ್ ಅನ್ನ ನೀವು ನೀಡಬೇಕು ಅನ್ನೋದು ಕೂಡ ಕೇಳಿ ಬರ್ತಾ ಇತ್ತು. ಸೊ ಸ್ಪಂದನ ವಾಹಿನಿಯೊಂದಿಗೆ ತಮ್ಮ ಮಾತುಗಳನ್ನ ಹಂಚಿಕೊಂಡಿದ್ದೀರಾ, ತಮ್ಮ ಮಾತಿಗಾಗಿ ಧನ್ಯವಾದಗಳು ಸರ್. ಬಟ್ ಇನ್ನು ಮುಂದೆ ಜನರು ಇದನ್ನ ಹೇಗೆ ಸ್ವೀಕರಿಸ್ತಾರೆ, ಇನ್ನು ಮುಂದೆ ಜನರು ಇದನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ಎಸ್ ಸರ್, ನಾನು ಅದನ್ನ ಹೇಳೋದಲ್ಲ, ಒಂದೇ ಒಂದು ಏನಂದ್ರೆ ತಪ್ಪು ನಾನು ಮಾಡಿದೀನಿ ಅಂದ್ರೆ ಕ್ಷಮೆ ಕೇಳ್ತೀನಿ, ಆದ್ರೆ ಅದನ್ನ ಮತ್ತೆ ನಾನು ಇನ್ನೊಂದು ಕೂತ್ಕೊಂಡು ಅದು ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ನಾನು ಹೇಳ್ಕೊಳ್ಳೋ ವ್ಯಕ್ತಿ ಅಲ್ಲ. ನನಗೆ ಮಂಗಳೂರವರು ಆಮೇಲೆ ನನ್ನ ಸ್ನೇಹಿತರು ಎಲ್ಲರ ಮೇಲೂ ತುಂಬಾ ಅಪಾರವಾದಂತ ಪ್ರೀತಿ ಇದೆ. ಸೊ ಹಾಗಾಗಿ ನಾನು ಅದು ಬೇಕ್ಬೇಕು ಅಂತ ಮಾಡಿದೀನಿ ಅಂತ ಯಾರ್ಯಾರು ಹೇಳಿದ್ದಾರೆ ಅವ್ರಿಗೆ ನಾನು ಹೇಳೋದಕ್ಕೆ ಇಷ್ಟಪಡೋದಂದ್ರೆ, ಇದು ನಾನು ಬೇಕು ಅಂತ ನಾನು ಆಂಟಿಸ್ಪೇಟ್ ಮಾಡಿ ಮಾಡಿದಂತ ಒಂದು ಇದಲ್ಲ, ತಪ್ಪಾಗಿದೆ ಅಂತ ನೀವು ಓಕೆ ಕ್ಷಮಿಸಿ ಅಂತ ಕೇಳಿದೀನಿ. ಇದಕ್ಕಿಂತ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ಅದಲ್ಲದೆ ಇತ್ತೀಚೆಗೆ ಮಂಗಳೂರಿನ ಕೆಲವು ಪ್ರತಿಭೆಗಳಿಗೂ ಕೂಡ ನೀವು ಅವಕಾಶವನ್ನು ಒದಗಿಸಿದ್ದೀರಾ. ಸೊ ಹುಟ್ಟು ಮಂಗಳೂರಿನ ವಿರೋಧಿ ಅಲ್ಲ ಅನ್ನೋದು ಗೊತ್ತಾಗ್ತದೆ,
ಆದ್ರೆ ಈ ತಪ್ಪಿ ಮಾತಾಡುವಾಗ ಒಮ್ಮೆ ಆಲೋಚಿಸಬಹುದಾಗಿತ್ತೇನೋ ಅನ್ನುವಂತ ಮಾತುಗಳು. ಯಾವ್ಯಾವ್ದೋ ರೀತಿಯಲ್ಲಿ ಅದನ್ನ ಪ್ರೊಜೆಕ್ಟ್ ಮಾಡ್ತಾ ಇರೋದು, ನಾನು ಅದನ್ನ ಮನ್ಸಿಗೆ ಬಂದಿಲ್ಲ. ನಾನು ಆತರ ಮಾತಾಡಿ ನನಗಿದ್ದು ತಪ್ಪು, ನಾನು ಈ ತರ ಏನಾದ್ರು ಮಾಡ್ತಾ ಇದ್ದೀನಿ, ಬೇಕು ಅಂತ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಅದನ್ನ ಆಲೋಚನೆ ಮಾಡ್ಬೋದಾಗಿತ್ತು. ನಾನು ಅದನ್ನ ಒಳ್ಳೆ ಪಾಸಿಟಿವ್ ಅಲ್ಲಿ ಹೇಳೋದಕ್ ಬಂದಿದ್ದೀನಿ. ಇದು ಈ ತರ ತಿಳ್ಕೊಂಡಿದೆ ಅಂದ್ರೆ ಇದನ್ನ ನಾನು ಆ ರೀತಿ ಹೇಳಿಲ್ಲ ಅನ್ನೋದನ್ನ ನಾನು ಜಸ್ಟಿಫೈ ಮಾಡ್ಕೋಬೇಕಾಗಿದೆ. ಅದು ಪ್ರಾಬ್ಲಮ್ ಆಗಿರೋದು. ನಾನು ನೆಗೆಟಿವ್ ಆಗಂತೂ ನಾನು ಯಾವುದೇ ಕಾರಣಕ್ಕೂ ಹೇಳಿಲ್ಲ. ನೆಗೆಟಿವ್ ಆಗಿ ಅನ್ಸಿದೆ ಜನರಿಗೆ ಅಂದಾಗ ನಾನು ಸಾರಿ ಕೇಳಿದ್ದೆ. ಎಸ್ ಸರ್, ಒಟ್ಟಾರೆ ಆಗಿ ತಾವು ಬಹಿರಂಗವಾಗಿ ಕೂಡ ಸ್ವಾರಿ ಕೇಳಲಿಕ್ಕೆ ತಯಾರಿದ್ದೀರಾ ಸ್ಪಂದನ ವಾಹಿನಿಯ ಮುಖಾಂತರ? ಖಂಡಿತ ಕೇಳಿದೀನಿ ಸರ್. ವಾಟ್ ಬೆಳಗ್ಗೆ ಗೊತ್ತಾಗಿದ ತಕ್ಷಣ ಫಸ್ಟ್ ಫೇಸ್ಬುಕ್ ಅಲ್ಲಿ ಹಾಕಿದೆ ನಾನು. ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಮಾತ್ರ ಅಪಾಲಜಿನ ಇಲ್ಲ ಇದ್ರಲ್ಲಿ. ನಾನು ಹೇಳೋದು ಫೇಸ್ಬುಕ್ ಅಲ್ಲಿ ನಾನು ಏನಾದ್ರು ಒಂದು ಕಮೆಂಟ್ ಹಾಕಿದ್ರೆ ಅದಕ್ಕೆ ಅಷ್ಟೇ ಬೆಲೆ ಇರುತ್ತೆ ಸರ್. ಅದು ನಾನು ಹಾಕಿರೋದೆ. ಸಪೋಸಿಟ್ಲಿ ನಾನು ಯಾರಾದ್ರೂ ಒಂದು ನೆಗೆಟಿವ್ ಕಾಮೆಂಟ್ ಹಾಕಿದೀನಿ ಅಂದ್ರೆ ಅದು ನಾನು ಹಾಕಿದೀನಿ ಅಂತಾನೆ ಬರುತ್ತೆ. ಸೊ ಫೇಸ್ಬುಕ್ ಇಸ್ ಆಲ್ಸೋ ಮೀಡಿಯಮ್ ಆಫ್ ಕಮ್ಯುನಿಕೇಶನ್. ಮೀಡಿಯಮ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಐ ಆಮ್ ಕಮ್ಯುನಿಕೇಟಿಂಗ್ ಟು ದ ಪೀಪಲ್ ಸೇಯಿಂಗ್ ದಟ್ ಐ ಆಮ್ ಸಾರಿ. ಇನ್ನೂ ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ಬಹುಶಃ ಫೇಸ್ಬುಕ್ ಅನ್ನ ಈಗ ಸ್ಪಂದನ ವಾಹಿನಿಯಲ್ಲಿ ನೀವು ನೀಡುವಂತ ಹೇಳಿಕೆಯನ್ನ ಜನರು ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ತೇವೆ. ಬಟ್ ಈತ ನಡುವೆ ಜನರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಭೂತಕೋಲವನ್ನ ಇಲ್ಲಿ ನಂಬಿಕೊಂಡೆ ಬದುಕುವಂತಹ ಜನಗಳು, ಅದನ್ನೇ ನಂಬಿಕೊಂಡು ಜೀವನವನ್ನ ಸಾಗಿಸುವವರು ಕೂಡ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರಷ್ಟೇ. ಇವತ್ತು ನೀವು ಕೇವಲ ಫೇಸ್ಬುಕ್ ಅಲ್ಲಿ ಹೇಳಿಕೆಯನ್ನು ನೀಡಿದ್ರು ಸಾಕಾಗುವುದಿಲ್ಲ ಅಂತ ಅವ್ರು ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಸೊ ಭಾವನಾತ್ಮಕವಾಗಿ ಎಮೋಷನಲ್ ಇದೆ ಯಾರ ಅವರು ಹರೇಸ್ ಆಗಿದ್ದಾರೆ. ಭೂತಕೋಲ ಒಂದು ನಂಬಿಕೆ, ಒಂದು ಒಂದು ಕಲೆ ಅಲ್ವಾ ಸರ್? ಅದು ಕಲೆಯಾಗಿ ನಾವೆಲ್ಲ ಸ್ವೀಕರಿಸಿ ಅದಕ್ಕೆ ಗೌರವ ಕೊಡ್ತೀವಿ. ಯಾಕಂದ್ರೆ ನಾನು ಒಬ್ಬ ಕಲೆ. ಸೊ ಭೂತಕೋಲ ಕೇವಲ ಕಲೆ ಮಾತ್ರ ಅಲ್ಲ, ಈ ಭಾಗದ ಒಂದು ಒಂದು ಆಚಾರ ಆಚರಣೆ ಅದು ಒಂದು ಆಚರಣೆ, ಅದೊಂದು ನಂಬಿಕೆ. ಅಂಡ್ ಅದಕ್ಕೆ ಬೆಲೆ ಕೊಟ್ಟರು. ನಾನೊಬ್ಬ ಕಲೆಗಾರನಾಗಿ ಬೀಯಿಂಗ್ ಆನ್ ಆರ್ಟಿಸ್ಟ್, ಇಫ್ ಐ ಡು ನಾಟ್ ರೆಸ್ಪೆಕ್ಟ್ ಇಟ್, ಹೌ ಕೆನ್ ಐ ರೆಸ್ಪೆಕ್ಟ್ ಮೈ ವರ್ಕ್? ಆಮೇಲೆ ನನಗೆ ಇನ್ನೊಂದು ಹೇಳಲ್ಲ ಸರ್, ನಮ್ಮ ತಂದೆ ನಮ್ಮ ತಾಯಿ ಎಲ್ಲರೂ ಫಸ್ಟ್ ನಮ್ಮ ಪ್ರಾಚೀನವಾಗಿ ಏನೇನಿದೆ ಅದನ್ನ ರೆಸ್ಪೆಕ್ಟ್ ಮಾಡೋದನ್ನೇ ಫಸ್ಟ್ ಹೇಳ್ಕೊಟ್ರು. ಯಾಕಂದ್ರೆ ನಾವು ಬಂದಿರೋದು ಅದನ್ನೇ. ಈಗ ನಾನು ಕ್ಲಾಸಿಕಲ್ ಫಾರ್ಮ್ ಇರ್ಬೋದು ಅಥವಾ ಟ್ರೆಡಿಷನಲ್ ಇನ್ನೊಂದಿರ್ಬೋದು, ನಾಟಕ ಆಗಿರ್ಬೋದು, ಇದನ್ನೆಲ್ಲ ಕಲ್ತ್ಕೊಂಡೇ ಬಂದಿದ್ದವರು. ಅರ್ಥ ಆಗ್ತಿದ್ಯಾ? ನಮ್ಮ ಅಕ್ಕ ಕ್ಲಾಸಿಕಲ್ ಡಾನ್ಸರ್ ಆಗಿದ್ದು, ನಾನು ಹೋಗಿ ಕಲ್ತಿದ್ದೆ. ನಾನು ತಬಲಾ ಕಲಿಬೇಕು ಅಂತ ಹೋಗಿದ್ದೆ, ತಬಲಾ ಕಲಿತೆ. ಈ ತರ ಮಾಡ್ಕೊಂಡು ವಿ ಹ್ಯಾವ್ ಲರ್ನ್ಡ್ ಎವ್ರಿಥಿಂಗ್, ವಾಟ್ ಇಸ್ ಕ್ಲಾಸಿಕಲ್, ವಾಟ್ ಇಸ್ ಏನ್ಷಿಯಂಟ್ ಫಾರ್ಮ್ಸ್ ಎಲ್ಲದನ್ನು. ಸೊ ನಾನು ಅದನ್ನ ಹೌ ಕೆನ್ ಐ ಇನ್ಸಲ್ಟ್ ಅನದರ್ ಫಾರ್ಮ್? ಎಸ್ ಸರ್, ಎಸ್ ಸರ್, ಖಂಡಿತ ಖಂಡಿತ. ಸೊ ಸೊ ಇದೀಗ ತಾವೇ ಹೇಳೋ ಪ್ರಕಾರ ತಾವು ಏನು ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿದ್ದಲ್ಲ, ಬದಲಿಗೆ ಅದು ದೇವರ ಕೆಲಸ ಅನ್ನುವ ರೀತಿಯಲ್ಲಿ ತಾವು ಮಾತಾಡಿದ್ದೀರಾ ಅಂತ ಹೇಳಿಕೊಳ್ತಾ ಇದ್ದೀರಾ? ಖಂಡಿತ ಖಂಡಿತ ಸರ್, ಇದನ್ನೇ ನಾವು ಟೆಲಿಕಾಸ್ಟ್ ಮಾಡ್ತೇವೆ. ಬಟ್ ಕಡೆಯದಾಗಿ ಇದು ಭೂತಾರಾಧನೆ ಅಂದ್ರೆ ಕಲೆ ಅಲ್ಲ, ಇದೊಂದು ಆಚರಣೆ. ಇದನ್ನ ಇವತ್ತು ದೇವರ ಸಂದರ್ಶನ ಅಂತ ಹೇಗೆ ಮಾಡ್ತೇವೆ ಅದೇ ರೀತಿ ಮಾಡ್ತೇವೆ. ಒಟ್ಟಾರೆಯಾಗಿ ನಾವು ಸ್ಪಂದನ ವಾಹಿನಿಯೊಂದಿಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಕ್ಕೆ, ತಮ್ಮ ಸ್ಟೇಟ್ಮೆಂಟ್ ಅನ್ನು ಕೊಡೋದಕ್ಕಾಗಿ ತಮಗೆ ಧನ್ಯವಾದ ಸರ್.